ಇವತ್ತು ನಮ್ಮ ಮನೆಯವರಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಎಲ್ಲ ಲೇಟ್ ಆಗಿ ನನಗೆ ಹೊಟ್ಟೆ ನೋವು ಬಂದ್ರೆ ನಾನು ಅನ್ಕೊಂಡೆ ಬೆಂಗಳೂರಲ್ಲಿ ಇದ್ದಿದ್ರೆ ಹೊಟ್ಟೆ ನೋವು ಬಂದ್ರೆ ಸಡನ್ ಆಗಿ ಬೆಂಗ್ ಹಾಸನ್ ಬರ್ಬೋದು ಅಂತ, ಆದ್ರೆ ಈ ತರ ಹೊಟ್ಟೆ ನೋವು ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಬೆಳಗ್ಗಿಂದ ಬಿಟ್ಟು ಬರ್ತಾ ಇದೆ. ಹಂಗಾಗಿ ಎಲ್ಲಾನು ತೆಗಿತಾವ್ರೆ, ಎಲ್ಲ ಮುಚ್ಚಿಟ್ಟಿದಾವೆ ಎಲ್ಲ. ಅದನ್ನ ಇದು ಹಾಸ್ಪಿಟಲ್ ಡಾಕ್ಟರ್ ಕೇಳ್ತಾರಲ್ಲ, ಕಟ್ಟಕ್ಕೆ ಸುತ್ತಕ್ಕೆ ಬಟ್ಟೆ ಹಾಕಕ್ಕೆ ಡೈಪರ್ ಮಗುಗೆ ಅಂತ, ಅದು ಎಮರ್ಜೆನ್ಸಿಗೆ ಅಂತ ಇದು ಹಾಸ್ಪಿಟಲ್. ಇದು ನನಗೆ, ಇದು ಪಾಪಾಣಿಗೆ ಡೈಪರ್. ಅದು ಡೈಪರ್ ತುಂಬಿಕೊಂಡಿದ್ದೀನಿ, ಅದು ಸ್ವಲ್ಪ ಒಂದು ಹತ್ತಿರ್ಲಿ. ಆಮೇಲೆ ಡಾಕ್ಟರ್ ಬೈದ್ರೆ ಸಡನ್ ಆಗಿ ಹೋಗಿ ವಸ್ತು ತಗೊಬಂದು ಹಾಕಕ್ಕಾಗಲ್ಲ ಅಂತ. ಅಮ್ಮನೊಂದು ಬ್ಯಾಗು, ನಮ್ಮನೆ ಹೊಡ್ದೊಂದು ಬ್ಯಾಗು, ಇದ್ರದೊಂದು ಬ್ಯಾಗು, ಇದಕ್ಕೆ ಖುಷಿ. ಹೋಗಿ ಬಂದು ಅಮ್ಮ ಇವತ್ತು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತೀರಾ, ಇವತ್ತು ಬೇಬಿ ಬರುತ್ತೆ ನಾಳೆ ಬರುತ್ತೆ, ಅವ್ಳು ಹೇಳಿ ನಂಗೆ ಹೊಟ್ಟೆ ನೋವು ಜಾಸ್ತಿ ಮಾಡ್ತೀವಿ. ಇಬ್ಬರು ಇವತ್ತು ಎಣ್ಣೆ ಹಚ್ಕೊ ಕೂತಿದ್ದೆ. ಹೊರ್ಗಡೆ ಎಲ್ಲ ಕಾರ್ಗೆ ನಮ್ಮ ಅಮ್ಮನೂ ಕಾಯ್ತಾ ಇದೆ. ನೀನ್ ಬರಿಲ್ವ ನೋಡಕ್ಕೆ? ಎಲ್ಲ ಕಾರಿಗೆ ತುಂಬಿಕೊಂಡು ರೆಡಿ ಮಾಡ್ಕೊಂಡು ಹೊರಡ್ತಾ ಇದೀವಿ. ನನ್ನ ಫಸ್ಟ್ ಬೇಬಿಗೆ ನಾನು ಇರಲಿಲ್ಲ ಡೆಲಿವರಿ ಆಗುವಾಗ, ನನ್ನ ಮಗಳದು ಸಿಂಗಾಪುರದಲ್ಲಿದ್ದೆ. ಇದು ನನ್ನ ಫಸ್ಟ್ ಬೇಬಿ, ಏನಿದೆ ಸೆಕೆಂಡ್ ಬೇಬಿಗೆ ಇದೀನಿ. ಇದು ಫಸ್ಟ್ ಫೀಲಿಂಗು ನನಗೆ, ಎರಡನೇ ಮಗು ಆಗಿದ್ರು ಮೊದಲನೇ ಫೀಲಿಂಗ್. ಇದು ಏನೋ ಒಂಥರ ಒಳಗೊಂದು ಭಯ ಇದೆ ಲೈಟಾಗಿ. ಬನ್ನಿ ಹಾಸ್ಪಿಟಲ್ ಸಿಗೋಣ. ಹಾಂ ಸರಿ ಐತೆ. ಊಟ ಆಯ್ತಂತೆ? ಸರಿ ಆಯ್ತು. ಮತ್ತೆ ಇನ್ನು ಆಸ್ಪತ್ರೆಯಲ್ಲಿ ಸಿಗೋಣ, ಇನ್ನು ನೋಡಬೇಕು ಇವತ್ತೇ ಆಗುತ್ತೋ ನಾಳೆ ಆಗುತ್ತೋ ನಾಡಿದ್ದಾಗುತ್ತೋ ಗೊತ್ತಿಲ್ಲ. ಹೊಟ್ಟೆ ನಾವು ಅವಾಗೇ ಕಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಒಂದು ಗಂಟೆ ಆಯಿತು, ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಿರೋದ ನೋಡಬೇಕು. ಕೂತ್ಕೊ ಕೂತ್ಕ ನಿಧಾನ. ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ನಮ್ಮ ಅಜ್ಜಿ ಇಲ್ಲೇ ಇದೆ ಗೊತ್ತಿಲ್ಲ ನಾನು ಬಂದಿರೋದು. ಈಗ ನಮ್ಮ ಮನೆಯವ್ರನ್ನ ಮಾತಾಡ್ತಿದ್ದಾರೆ ನೋಡಿ, ಕೇಳುತ್ತೆ. ಅಜ್ಜಿಗೆ ಹೇಳಕ್ಕೂ ಗೊತ್ತಾಗಲ್ಲ, ನಮಗೆ ಜೋರಾಗಿ ಕಿರ್ಚ್ಬೇಕು ಅಂತೂ ಗೊತ್ತಾಗಲ್ಲ ಅಜ್ಜಿಗೆ. ನಾನು ಕಾರಲ್ಲಿ ಕೂತಿರೋದು ಪಾಪ ಗೊತ್ತಿಲ್ಲ ನಮ್ಮ ಅಜ್ಜಿ ಬಂದಿದೆ ಅಂತ. ಅಜ್ಜಿ ಸೀರೆ ನೋಡಿ ಗೊತ್ತಾದಲ್ಲ. ಅಜ್ಜಿ ಚೆನ್ನಾಗಿದ್ದೆ? ಹಾಂ ಚೆನ್ನಾಗಿದ್ದೇನೆ. ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಕೇಳ್ಸಲ್ಲ ಅಜ್ಜಿಗೆ. ಮನೇಲಿ ಆ್ಯಕ್ಚುಲಿ ನಾವು ಊಟ ಮಾಡಿರಲಿಲ್ಲ. ಅವಾಗ ಅಮ್ಮ ಸೊಪ್ಪಿನ ಸಾರು ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿದ್ರು ನೆಕ್ಸ್ಟ್ ವೀಕಲ್ಲಿ ಡೇಟ್ ಇದ್ದಿದ್ದು ಅಂತ ಹೇಳಿ. ಯಾಕೋ ಹೊಟ್ಟೆ ನಾವು ಕಾಣಿಸ್ಕೊಂಡಿದ್ದ ತಕ್ಷಣ ಸಡನ್ನಾಗಿ ಊಟ ಬಂದ್ವಲ್ಲ, ಹಾಗಾಗಿ ಇಲ್ಲಿ ಊಟಕ್ಕೆ ಬಂದಿದ್ವಿ. ಅಯ್ಯೋ ಮುಂಚೆ ಬಂದಿದ್ರು, ನಿಮಗೂ ಆರ್ಡರ್ ಮಾಡ್ಬೋದಿತ್ತಲ್ರು. ಈಗ ಚಿಕ್ಕ ಏರ್ ಕಟ್ಟೆ ಏನೈತೆ? ಪಪ್ಪ ಆ್ಯಕ್ಚುಲಿ ಬೆಳಗ್ಗೆ ಯಾವುದೋ ಒಂದು ಮದುವೆ ಇದೆ, ಫಂಕ್ಷನ್ಸ್ ಇದೆ, ಎರಡು ಮೂರು ಅಂತ ಹೇಳಿ ಬೆಳಗ್ಗೆ ಬಂದಿದ್ರು. ಈಗ ನಮ್ಮ ಜೊತೆಗೆ ಜಾಯಿನ್ ಆದರೆ ಅಷ್ಟೇ, ಅಂದರೆ ನಾವು ಸಡನ್ನಾಗಿ ಬಂದ್ವಲ್ಲ, ಹಾಗಾಗಿ ಫುಡ್ಡು ಇಲ್ಲಿ ತುಂಬಾ ಚೆನ್ನಾಗಿತ್ತು. ಆಗಲಿ ಗೋಬಿ ಆಗಲಿ ನಾನು ಪಲಾವ್ ತಗೊಂಡೆ, ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು ಮಾತ್ರ. ಮತ್ತು ಊಟ ಅಷ್ಟು ಮಾಡೋಕ್ಕೆ ಹೋಗಲಿಲ್ಲ, ಹಾಗಾಗಿ ಆ ಟೇಸ್ಟ್ ಎಲ್ಲ ನಂಗೆ ಗೊತ್ತಾಗಲಿಲ್ಲ. ಸಕ್ಕತ್ತಾಗಿತ್ತು. ಅಮ್ಮ ಚಪಾತಿ ತಗೊಂಡ್ರು, ನಮ್ಮ ಮನೆಯವರು ಊಟ ತಗೊಂಡ್ರು, ನಾನು ರೈಸ್ ತಗೊಂಡೆ, ಪಲಾವು, ಮಕ್ಕಳೆಲ್ಲ ಗೋಬಿ ತಗೊಂಡ್ರು. ಕುಪ್ಪಳ್ಳಿ ಹೌದಾ? ಹಾ ಇದಾರೆ ಅಣ್ಣ. ಹೌದಾ? ಹೌದಾ, ಥ್ಯಾಂಕ್ ಯು. ಈಗ ಅಕ್ಕ ಮನೆ ಹತ್ರ ಬಂದು ಪಪ್ಪ ಕಾರ್ ನಿಲ್ಸಿ ನಮ್ಮ ಮನೆಯವರು ಪಪ್ಪನೂ ಎಲ್ಲ ಹೋಗ್ತಾ ಇದ್ದಾರೆ, ನಮಗೆ ಆರೂವರೆಗೆ ಇರೋದು ಡಾಕ್ಟರ್ ಬರೋದು, ಅವಾಗ ಹೋಗಿ ಚೆಕಪ್ ಮಾಡ್ಸೋಣ ಅಂತ ಇಲ್ಲಿ ಬಂದಿದ್ದೀವಿ. ಬ್ಲೂ ಕಲರ್ ಕಾಣಿಸ್ತದೆ ಕಾರು ನೋಡಿ. ನಾವು ಈ ಸರಿ ಸೆಕೆಂಡ್ ಟೈಮು ಮತ್ತೆ ಅಗಾರು ಅವ್ರದ್ದು ನಾವು ಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್ ತರಿಸಿದ್ದೀವಿ. ಈ ಸರಿ ನಾನು ತಗೊಂಡಿರೋದು ಇಂಪೀರಿಯಲ್, ಲಾಸ್ಟ್ ಟೈಮ್ ತರಿಸಿದ್ದ ಸುಪ್ರೀಮಿನದ್ದು. ಈ ಸರಿ ಇಷ್ಟು ಬಂದಿದೆ, 9 ಪೀಸಸ್ ಬಂದಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಹಾಗೆ ಈ ಸರಿ ಎಕ್ಸ್ಟ್ರಾ ಕ್ಲೀನ್ ಮಾಡೋಕ್ಕಿಂತ ಬ್ರಷಸ್ ಕೊಟ್ಟಿದ್ದಾರೆ ಎರಡು. ಇವಾಗ ಕ್ಲೀನ್ ಮಾಡೋಣ, ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಬರೋಣ ಬನ್ನಿ. ಹಾಂ ನೋಡಿ, ಈಗ ಈ ಬ್ರಷ್ ಹಾಕೊಂಡು ಮನೆ ಕ್ಲೀನ್ ಮಾಡ್ತಾ ಉಂಟು, ಹೇಗೆ ಡಸ್ಟ್ ಎಲ್ಲ ಹೇಗೆ ಎಳ್ಕೊಳ್ತಾ ಇದೆ ಅಂತ. ಹಾಗೆ ನಾವು ನಿಂತ ಜಾಗದಲ್ಲೇ 280 ಅಷ್ಟು ಟರ್ನ್ ಮಾಡ್ಬೋದು ಆಚೆ ಈಚೆ ಎಲ್ಲ. ಕತ್ಲೆ ಟೈಮಲ್ಲಿ ಕೂಡ ಸಣ್ಣ ಸಣ್ಣ ಪುಡಿ ಇದ್ರೆ ಅಥವಾ ಇರುವೆ ಗೂಡು ಎಲ್ಲ ಇದ್ರೂ ಕೂಡ ಈ ಥರ ಕ್ಲೀನ್ ಮಾಡ್ಕೊಬೋದು. ಸೋಫಾ ಮೇಲೆ ಏನಾರ ಮಕ್ಕಳು ಮರಿ ಏನಾರ ಬಿಸ್ಕೆಟ್ಸ್ ಅದು ಇದೆ ಚೆಲ್ಲಿದ್ರು ಕೂಡ ಇಷ್ಟೇ ನೀಟಾಗಿ ಅದಕ್ಕೆ ತಕ್ಕನ ಆಗಿರುವಂಥ ಬ್ರಷ್ ಹಾಕೊಂಡು ಕ್ಲೀನ್ ಮಾಡ್ಕೊಬೋದು. ಹಾಗೆ ಸಂಧಿ ಎಡ್ಜಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ಅಂತಲೇ ಬೇರೆ ಬ್ರಷ್ ಇರುತ್ತೆ, ಅದನ್ನು ಹಾಕ್ಕೊಂಡು ಎಡ್ಜಸ್ ಎಲ್ಲ ಕ್ಲೀನ್ ಮಾಡ್ಬೋದು. ಹಾಗೆ ಕಿಟಕಿದು ಹಾಸು ಪಾಸು ಸಂಧಿ ಅಲ್ಲೂ ಕೂಡ ಕ್ಲೀನ್ ಮಾಡ್ಬೋದು. ಹಾಗೆ ಇನ್ನೊಂದು ಬ್ರಷ್ ಚೇಂಜ್ ಮಾಡಿಕೊಂಡ್ರೆ ಈಗ ಕರ್ಟನಲ್ಲೆಲ್ಲ ತುಂಬ ಡಸ್ಟ್ ಇರುತ್ತಲ್ಲ, ಸ್ವಲ್ಪ ಅದು ಚಿಕ್ಕ ಬ್ರಷಲ್ಲ ಆಗಲ್ಲ, ದೊಡ್ಡ ಬ್ರಷಲ್ಲೂ ಆಗಲ್ಲ. ಸೊ ಹಾಗಾಗಿ ಕರೆಕ್ಟ್ ಸೈಜಲ್ಲೇ ಬ್ರಷ್ ಕೊಟ್ಟಿರ್ತಾರೆ, ಅದಕ್ಕೆ ಅದು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಆಗ್ತದೆ. ಡಸ್ಟ್ ಎಲ್ಲ ಇಲ್ಲಿ ಸೇರ್ಕೊಂಡಿದೆ. ಇವಾಗ ಇದು ಕ್ಲೀನ್ ಮಾಡೋದು ತುಂಬಾ ಈಸಿ, ಏನಿಲ್ಲ. ಇಲ್ಲಿ ಪುಷ್ ಅಂತ ಒಂದು ಬಟನ್ ಇರುತ್ತೆ, ಅದೇ ಓಪನ್ ಮಾಡಿಬಿಟ್ಟು ಹಿಂಗೆ ಕೊಡಿದ್ರೆ ಆಯಿತು. ಇದು ಕ್ಲೀನ್ ಮಾಡೋದಿದ್ರೆ ಇಲ್ಲೊಂದು ರೆಡ್ ಕಲರ್ ಬಟನ್ ಇದೆಯಲ್ಲ, ಇದು ಸೈಡಿಗೆ
ಈ ತರ ಪುಷ್ ಮಾಡಿಬಿಟ್ಟು ಹಿಂಗೆ ಎಳ್ಕೊಂಡ್ರೆ ಸಾಕು, ಇದನ್ನ ನೆಕ್ಸ್ಟ್ ಕ್ಲೀನ್ ಮಾಡ್ಕೊಬೋದು. ಹಾಗೆ ಈ ಚಿಕ್ಕದು ಕೂಡ ಅಷ್ಟೇ, ಈ ಸೈಡ್ ನೋಡಿ ಈ ತರ ಇರುತ್ತಲ್ಲ, ಅದನ್ನ ರೈಟ್ ಹಿಂಗೆ ಟ್ವಿಸ್ಟ್ ಮಾಡಿಬಿಟ್ಟು ಹೀಗೆ ಎಳಿದ್ರೆ ಸಾಕು, ಅದು ಕೂಡ ಈಗ ಓಪನ್ ಆಗಿ ಇದು ಕ್ಲೀನ್ ಮಾಡ್ಬೋದು. ಹಾಗೆ ಇಲ್ಲಿ ಡಸ್ಟ್ ಕಲೆಕ್ಟ್ ಆಗಿರುತ್ತೆ, ಎಲ್ಲನೂ ತೆಗೆದ್ಬಿಟ್ಟು ಒಂದೊಂದಾಗಿ ಕೂಡ ನಾವು ಒಂದೊಂದು ಪಾಟ್ ಕೂಡ ಬಿಚ್ಚಿ ಓಪನ್ ಮಾಡಿ ಕ್ಲೀನಾಗಿ ವಾಶ್ ಮಾಡ್ಕೊಬೋದು. ನೋಡಿ ಆ್ಯಕ್ಚುಲಿ ಇಲ್ಲಿ ಹಿಂಗೆ ಆನ್ ಮಾಡ್ಕೊಂಡ್ರೆ ಇಲ್ಲಿ ಟಚ್ ಸ್ಕ್ರೀನ್ ತೋರಿಸುತ್ತೆ, ಈಗ ನಾರ್ಮಲ್ ಸ್ಪೀಡಲ್ಲಿ ಇರುತ್ತೆ, ಮತ್ತು ಈಗ ಇನ್ನೊಂದ್ಸರಿ ಟಚ್ ಮಾಡಿದ್ರೆ ಮಧ್ಯ ಸ್ಪೀಡ್, ಮತ್ತು ಇನ್ನೊಂದ್ಸರಿ ಟಚ್ ಮಾಡಿದ್ರೆ ಐ ಸ್ಪೀಡಲ್ಲಿ ಹೊಡುತ್ತೆ, ಲಾಸ್ಟಿಗೆ ಆಫ್ ಮಾಡಿದ್ರೆ ಮುಗಿಯುತ್ತೆ. ಬಟನ್ ಕೊಟ್ಟಿರ್ತಾರೆ ಅದು ಹಿಂದೆ ಕೆಳ್ಕೊಂಡ್ರೆ ಸಾಕು, ಎಷ್ಟು ಈಸಿಯಾಗಿ ಬರುತ್ತೆ. ಇದು ಅವರೇ ಚಾರ್ಜರ್ ಕೊಟ್ಟಿರ್ತಾರೆ ನೋಡಿ, ಸ್ವಿಚ್ ಆನ್ ಮಾಡಿದರೆ ಎಷ್ಟು ಚಾರ್ಜ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ತೊಗೊಂಡಲ್ಲ ಆ ಸುಪ್ರೀಂ ಪ್ರಾಡಕ್ಟ್ಗಿಂತ ನನಗೆ ಇದು ನಂಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಸ್ವಲ್ಪ ಅದಕ್ಕಿಂತ ಎಕ್ಸ್ಟ್ರಾ ಬ್ರಷ್ಗಳು ಕೂಡ ಸಿಕ್ಕಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಹಾಗಾಗಿ ನಂಗೆ ಇಷ್ಟ ಆಯಿತು. ನಿಮಗೂ ಕೂಡ ಏನಾದ್ರು ಬೈ ಮಾಡಬೇಕು ಅಂತ ಇದ್ದರೆ ಅಮೆಝಾನ್ ಲಿಂಕ್ನ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಚುಪ್ಪಿ ಬರ್ತಡೇ ಕೊಡಿಸಿದಮ್ಮ, ಅದು ಹೆಂಗಿದೆ ಅಕ್ಕ ಅವರಮ್ಮ ನಮ್ಮ ಚುಪ್ಪಿಗೆ ಅವರಮ್ಮ ಕೊಡಿಸಿದ್ದು ಬರ್ತಡೇಗೆ ಶೂ, ಈ ಸಾಕ್ಸ್ ಹೆಂಗಿದೆ ಹೋದ್ರದು ಕಚ್ಚಿತವಾ? ಓ ಅದೇ ಓಡಿಸ್ಕೊಬಂದ್ ಕಚ್ಚಿತ? ಒಂದು ಹೆಣ್ಣು ಒಂದು ಗಂಡು ಹೆಣ್ಣನ್ನ ಬಚ್ಚಿಟ್ಟುಂಟು, ಅದಕ್ಕೆ ಗಂಡು ಹುಡುಕ್ತಾ ಇದೆ, ಇನ್ನೊಂದು ಅಲ್ಲಿಟ್ಟುಂಟು ಕೇಜ್ ಒಳಗ. ಇದು ಹಿಂಗೆ ಲಟ 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 ಅಂತಿರುತ್ತ, ಹೆಂಗೆಂಗೂ ಐತೆ ಅಲ್ವಾ ಇದು, ಹೆಂಗೆಂಗೂ ಇದೆ ಇದು ಕ್ರಾಸ್ ಅಲ್ಲ ಅಕ್ಕ, ಚೆನ್ನಾಗಿರೋ ನೋಡ್ತಾಗ ಬ್ರದಲ್ಲಿ ನೀವು ಸೊಟ್ಟ ಇರೋ ನೋಡ್ತಾಗ ಬಂದಿದ್ದೀನಿ ಅಂತ ಹುಡುಕೇ ಬಿಡ್ತು. ಹೊರಗಡೆ ಇರೋದು ಗಂಡು, ಒಳಗಿರೋದೇ ಹೆಣ್ಣು, ಯಾವಾಗ್ಲೂ ಬಿಡ್ತಾರೆ. ಇವಾಗ ಆಟ ಆಡ್ಸಕ್ಕೆ ಹಂಗೆ ಕೂಡಿದ್ದಾರೆ, ಅಲ್ಲಿ ಮೇಲ್ಗಡೆ ಬಾಲ್ಕನಿ ಇದೆ ಅಲ್ಲಿಗೆ ಬಿಡ್ತಾರೆ, ಫುಲ್ ಕವರ್ ಆಗಿದೆ. ಚಿಕ ಹಳೆ ಹಳೆ ಚಿಕ್ಕ ಜೋರ ಹೇಳ್ಬೇಕು, ಚಿಕ ಒಂದು ಕಂಟೆಂಟ್ ಆಗುತ್ತೆ ಚಿಕ ಚಿಕ ಪ್ಲೀಸ್. ಅಬ್ಬ ಮಗಳು ಅಬ್ಬ ಬೇಗ, ಅಯ್ಯೋ 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 ಅಯ್ಯೋ, ಏನ್ ಬಾರಿ ಲವ್ ಇವ್ರಿಬ್ರಿಗೆ. ಹಾಗೆ ಮತ್ತೆ ಸಂಜೆ ಹಾಸ್ಪಿಟಲ್ಗೆಲ್ಲ ಹೋಗಿ ತೋರಿಸ್ಕೊಬಿಟ್ಟು ಬಂದು, ಬಟ್ ನೋಡಿ ಇವತ್ತು ರಾತ್ರಿ ಒಂದಿನ ವೇಟ್ ಮಾಡಿ ಹೊಟ್ಟೆ ನೋವು ಬರಲಿಲ್ಲ ಅಂದರೆ ಓಕೆ ಇನ್ನೊಂದು 2-3 ಡೇಸ್ ವೇಟ್ ಮಾಡೋಣ ಅಂತ ಹೇಳಿದರು. ಹಾಗಾಗಿ ನಾನು ಅಕ್ಕ ಮನೆಯಲ್ಲೇ ಉಳ್ಕೊಂಡೆ ಇವತ್ತು ರಾತ್ರಿ, ತುಂಬ ದಿನ ಆಗಿತ್ತು. ಹಾಗೆಯೇ ಸ್ವಲ್ಪ ಮೊಬೈಲ್ಗೆ ಕವರ್ ಹಾಕಿಸ್ಬೇಕಾಗಿತ್ತು, ಮತ್ತು ಇನ್ನು ಡಿಸ್ಪ್ಲೇ ಹಾಳಾಗಿತ್ತು ಅದೆಲ್ಲ ಹಾಕಿಸ್ಬೇಕಾಗಿತ್ತು. ಹಾಗಾಗಿ ಆಸಂದ ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಅಪೋಸಿಟ್ ಒಂದು ಶಾಪ್ ಇತ್ತು, ಅಲ್ಲಿಗೆ ಹೋಗಿ ಅಲ್ಲೆಲ್ಲ ರೆಡಿ ಮಾಡಿಸ್ಕೊಂಡು ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕಿಸ್ಕೊಂಡು ಅಲ್ಲಿಂದ ಮತ್ತೆ ಇನ್ಯಾವಾಗ ಡೆಲಿವರಿ ಆಗುತ್ತೋ ಗೊತ್ತಿಲ್ಲಲ್ಲ, ಡೆಲಿವರಿ ಆದಮೇಲೆ ಇವೆಲ್ಲ ತಿನ್ನಕ್ಕೆ ಬಿಡಲ್ಲ ಅಮ್ಮ, ಹಾಗಾಗಿ ಎಗ್ ಗೋಬಿ ಏನೇನು ಸಿಗುತ್ತೆ ಎಲ್ಲ ತಿನ್ಕೊಂಬಿಟ್ಟು ಬರೋಣ ಅಂತ ನಾನು ನಮ್ಮ ಅಕ್ಕ ಬಂದಿದ್ದೆ ಇಲ್ಲಿ. ಸಖತ್ತಾಗಿತ್ತು, ತುಂಬ ದಿನ ಆಗಿತ್ತು ಇಲ್ಲೆಲ್ಲ ಓಡಾಡಿ, ಯಾಕಂದರೆ ನಾನು ಅಕ್ಕನ ಮನೇಲಿ ಉಳಿದಿದ್ದೆ ಕಡಿಮೆ ಅಲ್ಲ, ತುಂಬ ವರ್ಷನೇ ಆಗೋಗಿತ್ತು. ಹಾಗಾಗಿ ಇವತ್ತು ಉಳಿದು ಇಲ್ಲಿ ಬಂದಿದ್ದೀವಿ, ಓಡಾಡೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ನಿಜ ಹೇಳಬೇಕು ಅಂದರೆ ನಮ್ಮ ಹಾಸನದ ಫುಡ್ ತುಂಬಾ ಚೆನ್ನಾಗಿರುತ್ತೆ, ಹೋಟೆಲ್ಸ್ ಊಟ ಆಗಲಿ ಈ ಚಾಟ್ಸ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ನಾವು ಹಾಸ್ಟೆಲಲ್ಲಿ ಇದ್ದಾಗ ಎಗ್ ಗೋಬಿ ಬರೀ ಗೋಬಿ ಕಾಲು ಗೋಬಿ ನ್ಯೂಡಲ್ಸ್ ಎಲ್ಲ ತಿಂತಾ ಇದ್ವಲ್ಲ, ಆ ಟೇಸ್ಟೇ ಬೇರೆ. ಬಟ್ ನಾನು ಬೆಂಗಳೂರಲ್ಲಿ ಇಲ್ಲಿವರೆಗೂ ಅದು ನಾನು ಗೋಬಿ ಪಾನಿಪುರಿ ತಿಂದೇ ಇಲ್ಲ. ನಮ್ಮ ಚಿಕ್ಕ ನೋಡಿ, ಚಿಕ್ಕ ಇಲ್ಲೇ ಒಂದು ಹಾಫ್ ಪ್ಲೇಟ್ ತಿನ್ಕೊಂಡ್ಬಿಡಿ ಚಿಕ್ಕವ ಚಿಕ್ಕವ ಒಳಗೆ ನಾಚಿಕ ಹಿಂಗೆ ಒಂದು ಹಾಫ್ ಪ್ಲೇಟ್ ತಿನ್ಕೊಂಡ್ಬಿಡು ಅಂದೆ. ಬಟ್ ನನಗೆ ನಮ್ಮ ಹಾಸನ್ನೇ ಇಷ್ಟ ಆಗಿದ್ದು ಇಂಥ ಚಾಟ್ಸ್ಗಳು, ಯಾಕಂದರೆ ನಾವು ಮುಂಚೆಯಿಂದನೂ ಇಲ್ಲಿ ತುಂಬ ವರ್ಷಗಳಿಂದ ತಿಂದಿರ್ತೀವಲ್ವ, ಎಲ್ಲಿ ಹೇಗೆ ಅನ್ನೋದು ಅಲ್ಪ ಸ್ವಲ್ಪ ಮಟ್ಟಿಗಾದರೂ ಗೊತ್ತಿರುತ್ತೆ. ಹಾಗಾಗಿ ಇಲ್ಲೇ ಮಸಾಲೆ ಪುರಿ ಪಾನಿಪುರಿ ತಿನ್ಕೊಂಡು ಇನ್ನು ಏನೇನೋ ತುಂಬ ತಿನ್ಕೊಂಡು, ಪಾನಿಪುರಿ ಇದು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು, ಯಾವುದೋ ಅರುಣ್ ಪಾನಿಪುರಿ ಅಂತ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇವರು. ಹಾಗಾಗಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇವರೇ ನೋಡಿ, ನಾವು 10-15 ವರ್ಷದಿಂದ ಹಿಂದೆ ಎಲ್ಲ ನಾವು ಹಾಸ್ಟೆಲಲ್ಲಿ ಇದ್ವಲ್ಲ, ಇವ್ರ ಹತ್ರನೇ ಎಗ್ ಗೋಬಿ ಬರ್ತಾ ಇದ್ದಿದ್ದು. ಮುಂಚೆ MG ರೋಡಲ್ಲಿ ಇದ್ದಿದ್ದು ಅಲ್ಲ, ಸಾರಿ ಆಚೆ ನಮ್ಮ ಹಾಸ್ಟೆಲಿಂದ ಲೆಫ್ಟ್ ಸೈಡಿಗಿತ್ತು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು, ಮನೆಗೆ ಬಂದಮೇಲೆ ಇನ್ನೇ ನನಗೆ ಕಡಿತ ಸ್ಟಾರ್ಟ್. ಎಲ್ಲರೂ 11:30 ಮಲ್ಕೊಂಡ್ರು, ಅಕ್ಕನ ಸ್ವಲ್ಪ ನನ್ನ ಜೊತೆ ಮಾತಾಡಿದ್ಲು. ಆಮೇಲೆ ಅವರೆಲ್ಲ ಮಲ್ಗಕ್ಕೆ ಹೋದ್ಮೇಲೆ ನನಗೆ ಯಾಕೆ ನಿದ್ದೆ ಬರಲಿಲ್ಲ, ಬರೀ ಕಡ್ತ. ಸ್ವಲ್ಪ ಹೊಸ ಜಾಗ ಅಲ್ವಾ, ಇಲ್ಲಿಗೂ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗಿಬಿಡ್ತು, ಯಾಕಂದರೆ ಕಡ್ದ ಟೈಮಲ್ಲಿ ನನಗೆ ತುಂಬ ಶೆಕೆ ಏನೇನೋ ಹಿಂಸೆ ಆಗ್ತಾಯಿತ್ತು. ಹಾಗಾಗಿ ಬರೀ ವಾಕ್ ಮಾಡಿದ್ದೇ ಆಯಿತು, ನಾನು ಒಂದು 12:30 ವರೆಗೂ ವಾಕ್ ಮಾಡಿದ್ದಾಯಿತು.
ಹಾಗೆ ಬೆಳಿಗ್ಗೆ ಮತ್ತೆ ಹಾಸ್ಪಿಟಲಿಗೆ ತೋರಿಸೋಣ ಅಂತ ಹೇಳಿ ಬಂದಿದ್ದು. ಮತ್ತೆ ರಾತ್ರಿಯೆಲ್ಲ ನನಗೆ ಹೊಟ್ಟೆ ನೋವು ಏನು ಕಾಣಿಸ್ಕೊಳ್ಳಿಲ್ಲ, ಹಾಗಾಗಿ ಡಾಕ್ಟ್ರ್ ಇನ್ನೊಂದು 2-3 ಡೇಸ್ ವೇಯ್ಟ್ ಮಾಡೋಣ ಅಂತ ಹೇಳಿದರು. ಅತ್ತೆನೂ ಕೂಡ ಸ್ವಲ್ಪ ಹಾಸ್ಪಿಟಲಿಗೆ ತೋರಿಸ್ಬೇಕಾಗಿತ್ತು, ಅವರು ಕೂಡ ಬಂದರು. ಹಾಗೆ ಅವ್ರದ್ದೆಲ್ಲ ಹಾಸ್ಪಿಟಲಿಗೆ ತೋರಿಸಿ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಂದೊಂದು ಬೇಬಿದ ಹಾರ್ಟ್ ಬೀಟ್ ಚೆಕ್ ಮಾಡ್ತೀವಿ ಅಂತ ಹೇಳಿದರು. ಮತ್ತು ಅತ್ತೆ ನಾನು ಅದನ್ನು ಮುಗಿಸ್ಕೊಂಡು ನಮ್ಮನೆಯವರೇನು ಬೇರೆ ಕೆಲಸಕ್ಕೆ ಅಂತ ಹೋಗಿದ್ರು, ಅವರು ಕೂಡ ಅದು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಕೊನೆಗೆ ನನಗೆ ಗೋಬಿ ತಿನ್ನಂಗಾಗ್ಬಿಡ್ತು, ನಮ್ಮ ಅತ್ತೆಗೆ ಮಸಾಲೆ ಪುರಿ ತಿನ್ನಂಗಾಯಿತು. ಸೊ ಹಾಗಾಗಿ ಇಲ್ಲಿ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದು, ತುಂಬಾ ಚೆನ್ನಾಗಿತ್ತು ಅದೆಲ್ಲ. ಮುಗಿದ್ರೆ ನಾನು ಸ್ವಲ್ಪ ನನ್ನ ಫೋನಿಗೆ ಇದು ಸಿಗಲಿಲ್ಲ ಸ್ಕ್ರೀನ್ ಗಾರ್ಡ್ ಹಾಕ್ಸೋಕ್ಕೆ. ಸೊ ಹಾಗಾಗಿ ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಮತ್ತೆ ಬಂದು ಮತ್ತೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡು ನಾನು ಹೋಗ್ತಾ ಇದ್ವಿ. ಹಾಗೆ ನಮ್ಮ ಅಮ್ಮನ ಚಿಕ್ಕಮ್ಮ ನಮ್ಮ ಅಜ್ಜಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಇಲ್ಲಿಗೆ. ನಮ್ಮಜ್ಜಿ ಗೊತ್ತಾಗಿಲ್ಲ ನಾವು ಬಂದಿದೀವಿ, ಗೊತ್ತಾಯ್ತು ಅಜ್ಜಿಗೆ ಗೊತ್ತಾಗಿಲ್ಲ ಅನ್ಕೊಂಡೆ. ನಮ್ಮಜ್ಜಿ ತುಂಬಾ ಆಕ್ಟಿವ್ ಇದ್ದಾರೆ, ಅಂದ್ರೆ ನಮ್ಮಜ್ಜಿಗೆ ಓದೋದು ಅಂದ್ರೆ ತುಂಬಾನೇ ಇಷ್ಟ ಮುಂಚೆಯಿಂದನೂ. ಬಟ್ ಕೆಲಸಕ್ಕೆ ಅವಾಗಿನ ಟೈಮಲ್ಲಿ ಬಿಟ್ಟಿಲ್ಲ ಅನ್ಸುತ್ತೆ, ಹೋಗಿಲ್ಲ. ಇಲ್ಲಾಂದ್ರೆ ಟೀಚರ್ ಆಗೋಕ್ಕೆ ತುಂಬಾ ಇಷ್ಟ ಇತ್ತು ನಮ್ಮಜ್ಜಿಗೆ. ಅಷ್ಟು ಸ್ಟ್ರಿಕ್ಟ್ ಕೂಡ ಮಕ್ಕಳು ಅಂತ, ಮಕ್ಕಳು ವಿಷಯ ಅಂತ ಬಂದಾಗ ಅಷ್ಟು ಸ್ಟ್ರಿಕ್ಟಲ್ಲಿ ಇರ್ತಾರೆ. ಓದಿಸೋದು ಓದೋದು ಅಂದರೆ ತುಂಬಾ ಇಷ್ಟ, ಓದ ಮಕ್ಕಳು ಅಂದರೆ ಅಷ್ಟು ಇಷ್ಟ, ಓದ ಮಕ್ಳಿಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ನಮ್ಮಜ್ಜಿ. ಮತ್ತು ಈಗಲೂ ಅಷ್ಟೇ, ಈ ಏಜ್ ಆದರೂ ಅಷ್ಟೇ ಅಜ್ಜಿಗೆ ಆಗಲ್ಲ ಅಂದ್ರೂ ಮನೇಲಿ ಸುಮ್ಮನೆ ಕೂತ್ಕೊಬೇಕಲ್ಲ ನಾನು ಅಂತ ಹೇಳಿ ಒಂದು 20-25 ಮಕ್ಕಳಿಗೆ ಟ್ಯೂಷನ್ ತೊಗೊಳ್ತಾರೆ. ನಮ್ಮಜ್ಜಿಗೆ ಹಿಂದಿ, ಇಂಗ್ಲೀಷು, ಕನ್ನಡ ಪ್ರತಿಯೊಂದು ಗೊತ್ತು, ಅಷ್ಟೇ ಸ್ಪಷ್ಟವಾಗಿ ಮಾತಾಡ್ತಾರೆ. ಅಲ್ಲೊಂದು ಇಲ್ಲೊಂದು ನಮಗೆ ಬೈತಾ ಇರ್ತಾರೆ, ಮಕ್ಕಳೇ ನೀವೇನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿ. ನನ್ನ ಪೂಜೆ ಕಾಣೋದು ಪ್ರೀತಿಲೇ, ಒಂದೊಂದು ಸರಿ ಮಗಳೇ ಅಂತ ಕರೆಯುತ್ತೆ ಎಲ್ಲರನ್ನೂ ಅಷ್ಟೇ, ಅಷ್ಟೇ ಪ್ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ಅಜ್ಜಿ ಸ್ಪೀಡಿಗೆ ನಾವಲ್ಲ, ಹಾಗಾಗಿ ಬೈಸ್ಕೊತಾ ಇರ್ತೀವಿ. ಹಾಗೆ ಅಜ್ಜಿನೂ ಮಾತಾಡ್ಸ್ಕೊಂಡು ಮತ್ತೆ ಒಂದೇ ಒಂದು ನಿಮಿಷ ಫ್ರೀ ಇರಲ್ಲ ಇವತ್ತಿಗೂ ಅಷ್ಟೇ. ಇನ್ನು ಇದು ಮುಗಿದ್ಮೇಲೆ ನಮ್ಮ ಅಜ್ಜಿಗೆ ಉಲ್ಲಂದು ಸ್ವೆಟರ್ ಹಾಕೋದು ಅವು ಇವು ಅಂದರೆ ತುಂಬಾ ಇಷ್ಟ, ಇನ್ನು ಅದು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಮಕ್ಕಳಿಗೆ ರಜೆ ಸಿಗುತ್ತಲ್ಲ ಬೇಸಿಗೆ ರಜದಲ್ಲಿ, ಹಾಗಾಗಿ ಒಂದಲ್ಲ ಒಂದು ಕೆಲಸದಲ್ಲಿ ಬಿಜಿ ಇರ್ತಾರೆ. ಸುಮ್ಮನೆ ಕೂತ್ಕೊಳ್ಳೋದು ಅಂದರೂ ಆಗಲ್ಲ ಮಗಳೇ ಅಂತ ಬೈತಾ ಇರ್ತಾರೆ ನಮಗೆ. ನಮ್ಮ ಚಿಕ್ಕವನ್ನು ನೋಡಿ, ಅವಳಿಗೂ ನನ್ನಂಗೆ ಅನಿಸುತ್ತೆ, ಇದೆಲ್ಲ ಇಷ್ಟ ಆಗ್ತದೆ ನನಗೂ, ಇವೆಲ್ಲ ಸ್ವಲ್ಪ ಇಷ್ಟ. ಹೊರಗಡೆ ಕಾಲ್ನ ಹಿಡ್ಕೊಂಡು ಜಗತಿ ಮೇಲೆ ಗಾಳಿ ಬೀಸ್ತಾ ಸಂಜೆ ಟೈಮು ಮಾತಾಡ್ತಾ ಕೂತ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ನಾನು ಇವೆಲ್ಲ ಚಿಕ್ಕದಲ್ಲಿ ತುಂಬ ಅನುಭವಿಸಿದ್ದೀನಿ. ಹಾಗೆ ಇದು ನಮ್ಮ ಅತ್ತೆ ತಗೊಂಬಂದಿರೋಂಥ ಆಲೋಚನೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಮಾಡ್ಕೊಬಂದಿದ್ರು, ಸಖತ್ತಾಗಿ ಬಂದಿದ್ದೇವೆ, ತುಂಬ ಚೆನ್ನಾಗಿ ಬಂದಿದ್ದೇವೆ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ವೀಡಿಯೋದಲ್ಲಿ ಮಾಡಿದ್ದೆ ಆ್ಯಕ್ಚುಲಿ, ಇದು ಆ್ಯಕ್ಚುಲಿ ಅತ್ತೆನೇ ಹೇಳ್ಕೊಟ್ಟಿದ್ದಂತ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಚಕ್ಲಿ ಮಿಕ್ಸರ್ ಕೂಡ ತಗೊಬಿಟ್ಟು ಬಂದಿದ್ರು, ನೋಡೋಕೆ ಹಿಂಗಿದೆ ಮಾತ್ರ, ತಿನ್ನೋಕೆ ಅಷ್ಟೇ ಸಖತ್ತಾಗಿದ್ವಿ, ವೀಡಿಯೋಕ್ಕಿಂತ ರಿಯಲಾಗಿ ಹಂಗೆ ಚೆನ್ನಾಗಿದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.